योगेन चित्तस्य पदेन वाचाम् मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरनतोऽस्मि। आत्मीय योग बंधुगळे, इवत्तु नावु क्रिये मत्तु ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕಾಗಿದೆ ಕೊನೆಯ ದಿನದಲ್ಲಿ. ಈ ಕ್ರಿಯೆಯಲ್ಲಿ ಮುಖ್ಯವಾಗಿ ಕಪಾಲಭಾತಿ ಕ್ರಿಯೆಯನ್ನು ನಾವು ಇವತ್ತು ಅಭ್ಯಾಸ ಮಾಡೋದನ್ನು ಹೇಗೆ ಎಂಬುದನ್ನು ಕಲಿಯೋಣ. ಮೊದಲನೇದಾಗಿ ಕಪಾಲಭಾತಿ ಅಂತ ಹೇಳಿದರೆ ವೇಗವಾಗಿ ಉಸಿರನ್ನು ಹೊರಹಾಕುವಂತಹ ಒಂದು ಕ್ರಿಯೆ. ಇದನ್ನು ಹೈ ಬಿ ಪಿ ಇದ್ದವರು, ರಕ್ತದ ಒತ್ತಡ ಅಧಿಕ ಇದ್ದವರು ನಿಧಾನವಾಗಿ ಗುರುಗಳ ಮುಖೇನ ಅಭ್ಯಾಸವನ್ನು ಮಾಡಬೇಕು. ಉಳಿದವರು ಸಾಮಾನ್ಯವಾಗಿ ಶರೀರದ ತೂಕವನ್ನು ಇಳಿಸಲಿಕ್ಕೆ, ಹೊಟ್ಟೆಯ ಭಾಗವನ್ನು ಕರಗಿಸಲಿಕ್ಕೆ, ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಹಾಗೂ ಜೀವಕೋಶಗಳಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಉಪಯುಕ್ತಕಾರಿಯಾದಂಥ ಆಸನ ಅಥವಾ ಕಪಾಲಭಾತಿ ಕ್ರಿಯೆಯನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಮೊದಲಿಗೆ ನಿಮಗೆ ಅನುಕೂಲವಾದ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಕೈಗಳು ಚಿನ್ಮುದ್ರೆ, ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಪರಸ್ಪರ ತಾಗಿಸಿಕೊಂಡು ಮೊಣಕಾಲ ಮೇಲಿರಿಸಿ, ಮೃದುವಾಗಿ ಕಣ್ಣುರೆಪ್ಪೆಯನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳತುಕೊಳ್ತಾ 20 ಬಾರಿ ಉಸಿರನ್ನು ವೇಗವಾಗಿ ಹೊರಹಾಕುವ ಕ್ರಿಯೆ. ಅಭ್ಯಾಸದ ಕೊನೆಗೆ ದೀರ್ಘ ಉಸಿರನ್ನು ಹೊರಹಾಕುತ್ತಾ ಈ ಅಭ್ಯಾಸದ ಒಂದು ಆವೃತ್ತಿಯನ್ನು ಪೂರ್ಣಗೊಳಿಸಿದ್ದೇನೆ. ಈ ರೀತಿ ಇನ್ನೂ 4 ಆವೃತ್ತಿಯನ್ನು ಮಾಡಬೇಕು. ಪ್ರತಿನಿತ್ಯ 20 ಆವೃತ್ತಿಗಳನ್ನು ಅಭ್ಯಾಸ ಮಾಡಬೇಕು. ಎರಡನೇ ಆವೃತ್ತಿ ಉಸಿರು ತಗೊಳ್ಬೇಕು. ಸಹಜ ಉಸಿರಾಟ. ಮೂರನೇ ಆವೃತ್ತಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ವಿಶ್ರಾಂತಿ. ಇದರ ಮುಕ್ತಾಯದೊಂದಿಗೆ ಕೆಲವು ಕ್ಷಣ ನಿಮ್ಮ ಮನಸ್ಸನ್ನು ಮತ್ತು ಶರೀರವನ್ನು ಗಮನಿಸಿಕೊಂಡು ಉಸಿರಾಟದಲ್ಲಿ ಆಗಿರುವಂಥ ನಿಧಾನತೆಯನ್ನು ಗಮನಿಸಬೇಕು. ಮನಸ್ಸಿನ ಒತ್ತಡ ನಿವಾರಣೆ ಆಗಿರುವುದನ್ನು ನಿಮ್ಮ ಗಮನಕ್ಕೆ ತರಬೇಕಾಗ್ತದೆ. ಪ್ರಾರಂಭದಲ್ಲಿ 3 ಆವೃತ್ತಿಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ 5 ಆವೃತ್ತಿಗಳವರೆಗೆ ಅಭ್ಯಾಸವನ್ನು ನಡೆಸಬೇಕು. ಕಪಾಲಭಾತಿ ಕ್ರಿಯೆ. ಈಗ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗೋಣ. ಕಡಿಮೆ ಉಸಿರನ್ನು ತೆಗೆದುಕೊಂಡು ಹೆಚ್ಚು ಉಸಿರನ್ನು ಬಿಡುವಂಥ ಕ್ರಿಯೆಗೆ ಪ್ರಾಣಾಯಾಮ ಅಂತಿದೆ. ಪ್ರಾಣ ಅಂದರೆ ಉಸಿರು, ಶಕ್ತಿ, ಎನರ್ಜಿ. ಆಯಾಮ ಅಂದರೆ ಎಕ್ಸ್ಪಾಂಡ್, ವಿಸ್ತಾರ ಮಾಡುವಂಥದ್ದು, ಪ್ರಾಣವನ್ನು ವಿಸ್ತಾರ ಮಾಡುವಂಥದ್ದು. ಇದರ ಮುಖ್ಯ ಗುರಿ ಏನಂತ ಹೇಳಿದರೆ ಉಸಿರು ತೆಗೆದುಕೊಂಡದಕ್ಕಿಂತ ಬಿಡುವ ಕ್ರಿಯೆ ಹೆಚ್ಚು ಮಾಡಬೇಕು. ಪ್ರಾಣಾಯಾಮ ಅಂತ ಕರೀತೇವೆ. ಒಂದು 5 ಸೆಕೆಂಡು ನಾವು ಉಸಿರು ಒಳತೆಕೊಂಡ್ರೆ 10 ಸೆಕೆಂಡು ಉಸಿರನ್ನು ಹೊರಬಿಡಬೇಕು. ಅದೇ 5 ಸೆಕೆಂಡಿನ ಉಸಿರನ್ನು 10 ಸೆಕೆಂಡಿನಲ್ಲಿ ಬಿಡುವಂಥ ಕ್ರಿಯೆ. 1:2, 1:2. ಇದು ಅಭ್ಯಾಸದ ನಂತರ, ಪ್ರಾರಂಭದಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಆ ಪ್ರಾಣಾಯಾಮದಲ್ಲಿ ಮೊದಲನೇದಾಗಿ ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮದ ಅಭ್ಯಾಸ. ಎಡಗೈ ಚಿನ್ಮುದ್ರೆಯಲ್ಲಿರ್ತದೆ,
ಬಲಗೈಯನ್ನು ನಾಸಿಕಾ ಮುದ್ರಾ ಅಥವಾ ಜ್ಞಾನ ಮುದ್ರಾ ಅಂಥೇಳಿ ತೋರ್ಬೆರಳು ಮತ್ತು ಮಧ್ಯಬೆರಳನ್ನು ಮಡಚಬೇಕು. ಕಿರುಬೆರಳು ಉಂಗುರ ಬೆರಳು ಒಟ್ಟಿಗೆ, ಹೆಬ್ಬೆರಳು ಒಟ್ಟಿಗೆ, ಹೆಬ್ಬೆರಳಿಂದ ಬಲ ಮೂಗನ್ನು ಮುಚ್ಚುವ ಕೆಲಸವನ್ನು ಮಾಡಬೇಕಾಗ್ತದೆ. ಕಿರುಬೆರಳು ಮತ್ತು ಉಂಗುರ ಬೆರಳಿಂದ ಎಡ ಮೂಗನ್ನು ಮುಚ್ಚುವ ಕ್ರಿಯೆ. ನಾಡಿ ಶೋಧನ ಪ್ರಾಣಾಯಾಮದ ಅನುಕ್ರಮಣ ಹೇಗಿರ್ತದೆ ಅಂತ ಹೇಳಿದರೆ, ಎಡದಿಂದ ಉಸಿರನ್ನು ತೆಗೆದುಕೊಳ್ಳಬೇಕು, ಬಲದಿಂದ ಉಸಿರನ್ನು ನಿಧಾನವಾಗಿ ಬಿಡಬೇಕು. ಬಲದಿಂದ ಉಸಿರನ್ನು ತೆಗೆದುಕೊಳ್ಳಬೇಕು, ಎಡದಿಂದ ಉಸಿರನ್ನು ಹೊರಗೆ ಬಿಡಬೇಕು. ಇದಕ್ಕೆ ಒಂದು ಅನುಲೋಮ ವಿಲೋಮ ಆವೃತ್ತಿ ಆಗ್ತದೆ. ಈ ರೀತಿ 5 ಆವೃತ್ತಿಗಳನ್ನು ಮಾಡುವ ನಾಸಿಕ ಮುದ್ರೆಯನ್ನು ಇಟ್ಕೊಂಡಿದ್ದೇವೆ. ಬಲ ಮೂಗನ್ನು ಮೃದುವಾಗಿ ಮುಚ್ತೇವೆ, ಕಣ್ಣನ್ನು ಮುಚ್ತೇವೆ, ಎಲ್ಲ ಉಸಿರನ್ನು ಹೊರಗೆ ಬಿಡ್ತೇವೆ. ಮೊದಲಿಗೆ ಎಡದಿಂದ ಈಗ ಉಸಿರನ್ನು ತಗೊಳ್ತೇವೆ. ಪೂರ್ತಿ ಉಸಿರು ತೆಗೆದುಕೊಂಡಾದ ಮೇಲೆ ಎಡ ಮೂಗನ್ನು ಮುಚ್ತೇವೆ, ಬಲ ಮೂಗನ್ನು ಓಪನ್ ಮಾಡ್ತೇವೆ, ಬಲದಿಂದ ಉಸಿರನ್ನು ಬಿಡ್ತೇವೆ. ಪೂರ್ತಿ ಉಸಿರು ಬಿಟ್ಟು ಆದ್ಮೇಲೆ ಈಗ ಬಲದಿಂದ ಉಸಿರನ್ನು ಒಳಗೆ ತಗೊಳ್ತೇವೆ. ಎಡದಿಂದ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಬೇಕು. ಇದು 1 ಆವೃತ್ತಿ. ಈ ರೀತಿ ಪ್ರಾರಂಭದಲ್ಲಿ 5 ಆವೃತ್ತಿಯನ್ನು ಅಭ್ಯಾಸ ಮಾಡಬೇಕು. ಈಗ 5 ಬಾರಿ ನಾವು ಇನ್ನು 4 ಬಾರಿ ಅಭ್ಯಾಸವನ್ನು ಮಾಡೋಣ. ಬಲ ಮೂಗನ್ನು ಮುಚ್ಚಿ ಪ್ರಾರಂಭಿಸಿ. ಕೊನೆಯ ಆವೃತ್ತಿ, ಎಡದಿಂದ ಉಸಿರು ತಗೊಳ್ಳಿ, ಬಲದಿಂದ ಬಿಡಿ, ಬಲದಿಂದ ತೆಗೆದುಕೊಳ್ಳಿ, ಎಡದಿಂದ ಬಿಡಿ. ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ ಕಣ್ಣು ಮುಚ್ಚಿಕೊಂಡೇ ಶರೀರದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ, ಮನಸ್ಸಿನಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ. ಮುಂದಿನ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ. ಇದು ತಂಪು ಪ್ರಾಣಾಯಾಮ ಅಂತ ಹೇಳಿ ಸಹ ಕರಿತೇವೆ. ಉಷ್ಣ ಶರೀರ ಇದ್ದವರು ಇದನ್ನು ಹೆಚ್ಚು ಅಭ್ಯಾಸ ಮಾಡಿ ಶರೀರವನ್ನು ತಂಪುಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಶೀತ, ನೆಗಡಿ, ಕೆಮ್ಮು, ಗಂಟಲು ನೋವು ಮುಂತಾದವರು ಸಮಸ್ಯೆಯಿಂದ ಬಳಲುವವರು ಅಭ್ಯಾಸವನ್ನು ಮಾಡಬಾರ್ದು, ಉಳಿದವರು ಮಾಡಬಹುದು. ಮೊದಲಿಗೆ ನಾಲಿಗೆಯನ್ನು ಸುರುಳಿಯ ಆಕೃತಿಯಲ್ಲಿ ಮಡಚಿಕೊಳ್ಬೇಕು. ಈ ರೀತಿ ಆಮೇಲೆ ಉಸಿರನ್ನು ಆ ಸುರುಳಿಯ ಆಕೃತಿಯ ನಾಲಿಗೆಯ ಒಳಗಿಂದ ತೆಗೆದುಕೊಂಡು ತುಟಿಯನ್ನು ಮುಚ್ಚಿಕೊಂಡು ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಬೇಕು. ಈ ರೀತಿ 5 ಬಾರಿ ಅಭ್ಯಾಸ ಮಾಡಬೇಕು. Thank you.
ಕೊನೆಯ ಅಭ್ಯಾಸ. ವಿಶ್ರಾಂತಿ, ತುಟಿಯನ್ನು ಮುಚ್ಚಿಕೊಂಡು ತಲೆಯ ಭಾಗದಲ್ಲಿ ಆ ಒಂದು ತಂಪಿನ ಅನುಭವ ಆಗ್ತಾ ಇರೋದನ್ನು ಗಮನಿಸಿ, ಕ್ರಮೇಣ ನಿಮ್ಮ ಶರೀರದ ಉಷ್ಣತೆ ಸಮತೋಲನಕ್ಕೆ ಬರ್ತದೆ. ಪ್ರಾರಂಭದಲ್ಲಿ 5 ಬಾರಿ, ಕ್ರಮೇಣ 21 ಬಾರಿ ಈ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗ್ತದೆ. ಮುಂದಿನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಅಂದರೆ ದುಂಬಿ. ದುಂಬಿಯ ಝೇಂಕಾರವನ್ನು ಮಾಡುತ್ತಾ ಮನೋ ಒತ್ತಡವನ್ನು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂತಹ ಒಂದು ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. 2 ವಿಧಾನದಲ್ಲಿ ನಾವು ಅಭ್ಯಾಸವನ್ನು ಮಾಡ್ತೇವೆ. ಮೊದಲನೇದಾಗಿ ಮುದ್ರಾರಹಿತ ಭ್ರಾಮರಿ ಪ್ರಾಣಾಯಾಮ. ಬೆನ್ನು ನೇರ, ಕೈಗಳು ಮತ್ತೆ ಚಿನ್ಮುದ್ರೆ, ಉಸಿರು ತೆಗೆದುಕೊಳ್ಳಿ. ದುಂಬಿಯ ಝೇಂಕಾರದ ಹಾಗೆ ಮಕಾರವನ್ನು ಝೇಂಕರಿಸಬೇಕು. ಉಸಿರು ತಗೊಳ್ಳಿ. ಈಗ ಇದನ್ನೇ ಮುದ್ರಾಸಹಿತ ಅಭ್ಯಾಸ ಮಾಡೋಣ. ಷಣ್ಮುಖಿ ಮುದ್ರೆ, ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಚಬೇಕು. ಈ ಕಿವಿಯ ಭಾಗ, ಈ ಭಾಗವನ್ನು ಒತ್ತಬೇಕು. ಬೆರಳು ಒಳಗೆ ಹಾಕೋದಲ್ಲ, ಈ ಭಾಗವನ್ನು ಒತ್ತಬೇಕು. 2 ಬೆರಳಿಂದ ಕಣ್ಣಿನ ರೆಪ್ಪೆಯನ್ನು, ಉಂಗುರ ಬೆರಳಿಂದ ಮೂಗನ್ನು, ಕಿರು ಬೆರಳಿಂದ ತುಟಿಯನ್ನು ಮುಚ್ಚಬೇಕು. ಇದು ಯಾಕೆ ಮಾಡೋದು ಅಂತ ಹೇಳಿದ್ರೆ, ಹೊರಗಿನ ಶಬ್ದ ನಮಗೆ ಕೇಳಿಸೋದಿಲ್ಲ, ನಿಮ್ಮ ಝೇಂಕಾರ ಮಾತ್ರ ನಿಮ್ಮ ತಲೆಯ ಭಾಗದಲ್ಲಿ ಸುತ್ತಾಡ್ತಾ ಹೋಗ್ತದೆ. ಅದರಿಂದ ಹೆಚ್ಚು ಲಾಭ ಸಿಗ್ತದೆ ಮೆದುಳಿಗೆ ಮತ್ತು ಮನಸ್ಸಿಗೆ. ಉಸಿರು ತಗೊಳ್ಳಿ. ತಗೊಳ್ಳಿ. ವಿಶ್ರಾಮ. ಬೇರೆ ಬೇರೆ ರೀತಿಯ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿದ್ದೇವೆ. ಯೋಗದಲ್ಲಿ 7ನೇ ಅಂಗವಾಗಿರುವಂಥ ಧ್ಯಾನದ ಅಭ್ಯಾಸವನ್ನು ನಾವು ಕೊನೆಯ ಹಂತಕ್ಕೆ ಅಭ್ಯಾಸ ಮಾಡಬೇಕಾಗ್ತದೆ. ಈ ಧ್ಯಾನದಲ್ಲಿ ನಮ್ಮ ಮನಸ್ಸಿನ ಒತ್ತಡ ನಿವಾರಣೆಯಾಗಿ ಮನೋದೈಹಿಕ ಕಾಯಿಲೆಗಳು ಬರುವುದೆಲ್ಲ ನಿವಾರಣೆ ಆಗ್ತದೆ. ಯಾವುದೇ ಒಂದು ಅನುಕೂಲವಾದ ಸ್ಥಿತಿಯಲ್ಲಿ ಕೂತ್ಕೊಂಡು ಕೈಗಳನ್ನು ಚಿನ್ಮುದ್ರೆಯಲ್ಲಿ ಅಥವಾ ಜ್ಞಾನ ಮುದ್ರೆಯಲ್ಲಿ ಇಟ್ಟುಕೊಂಡು ಕೂತ್ಕೊಂಡಿರಬೇಕು. ಬೆನ್ನು ಯಾವುದೇ ಕಾರಣಕ್ಕೆ ಬಗ್ಗಬಾರ್ದು. ಎದೆ ವಿಶಾಲವಾಗಿರಬೇಕು. ಭುಜಗಳು ಸಡಿಲವಾಗಿರಬೇಕು. ಕುತ್ತಿಗೆ ಭಾಗ ನೇರ, ಕಣ್ಣು ರೆಪ್ಪೆ, ತುಟಿ ಮೃದುವಾಗಿ ಮುಚ್ಚಬೇಕು. ಗಲ್ಲಗಳು ಸಡಿಲವಾಗಿರಲಿ. ಹಣೆಯ ಭಾಗ ವಿಶಾಲವಾಗಿರಲಿ. ಮೃದುವಾಗಿ ಕಣ್ಣು ರೆಪ್ಪೆಯನ್ನು ಮುಚ್ಚಿಕೊಂಡು ಕಣ್ಣಿನ ದೃಷ್ಟಿ ಭ್ರೂಮಧ್ಯ ಭಾಗದಲ್ಲಿ, ಈ ಭಾಗದಲ್ಲಿ ಭ್ರೂಮಧ್ಯ ಭಾಗದಲ್ಲಿ ಕಣ್ಣು ಮುಚ್ಚಿಕೊಂಡು ಗಮನಿಸಿಕೊಂಡು ಶಾಂಭವಿ ಮುದ್ರೆ ಅಂತ ಕರಿತೇವೆ ಅದಕ್ಕೆ. ಎರಡೂ ದೃಷ್ಟಿ ಕಣ್ಣು ಹೊಳ್ಳೆಯನ್ನು ಭ್ರೂಮಧ್ಯ ಭಾಗಕ್ಕೆ ಕೇಂದ್ರೀಕರಿಸ್ಕೊಳ್ಬೇಕು. ಸ್ವಲ್ಪ ಕುತ್ತಿಗೆಯನ್ನು ನೇರಕ್ಕಿಂತ ಸ್ವಲ್ಪ ಮೇಲಕ್ಕೆತ್ತಬೇಕು. ಉಸಿರಾಟವನ್ನು ಗಮನಿಸಬೇಕು. ಭೂತದ ಆಲೋಚನೆಗಳನ್ನು ಮತ್ತು ಭವಿಷ್ಯತ್ತಿನ ಆಲೋಚನೆಗಳನ್ನು ಬಿಟ್ಟು ವರ್ತಮಾನದಲ್ಲಿ ಇರುವುದನ್ನು ಅಭ್ಯಾಸ ಮಾಡಬೇಕು. ಧ್ಯಾನ ಸ್ಥಿತಿಯಲ್ಲಿ ವರ್ತಮಾನದಲ್ಲಿ ನಡೆಯುವ ಕ್ರಿಯೆ ಎಂದರೆ ಉಸಿರಾಟ ಕ್ರಿಯೆ. ಆ ಉಸಿರಾಟ ಕ್ರಿಯೆಯನ್ನು ನೀವು ಗಮನಿಸ್ತಾ ಶಾಂಭವಿ ಮುದ್ರೆಯಲ್ಲಿ
ಧ್ಯಾನ ಸ್ಥಿತಿಯಲ್ಲಿ ಮಗ್ನರಾಗಿ 5 ನಿಮಿಷಗಳ ಕಾಲ ಪ್ರತಿನಿತ್ಯ ಧ್ಯಾನವನ್ನು ಮಾಡುವುದರ ಮೂಲಕ ಮನಸ್ಸಿನ ಎಲ್ಲ ಒತ್ತಡಗಳ ನಿವಾರಣೆಯಾಗಿ ಆರೋಗ್ಯಯುತ ಶರೀರ ಆರೋಗ್ಯಯುತ ಮನಸ್ಸು ನಮ್ಮದಾಗಿಸಿಕೊಳ್ಳಲಿಕ್ಕೆ ಧ್ಯಾನ ಪೂರಕವಾಗಿದೆ. ಪ್ರಾರಂಭದಲ್ಲಿ ಅಭ್ಯಾಸ ಮಾಡುವಾಗ ಲಘುವಾದ ಸಂಗೀತದೊಂದಿಗೆ ಅಭ್ಯಾಸ ಮಾಡಬೇಕು, ಇಲ್ಲದಿದ್ದರೆ ಮನಸ್ಸು ವಿಚಲಿತವಾಗ್ತದೆ. ಅಭ್ಯಾಸ ಆದ ನಂತರ ಈ ರೀತಿ ಯಾವುದೇ ಶಬ್ದಗಳಿಲ್ಲದೆ ಆಲೋಚನೆಗಳಿಲ್ಲದೆ ಈ ಸ್ಥಿತಿಯಲ್ಲಿ ಧ್ಯಾನಾಸಕ್ತರಾಗುತ್ತದೆ. ಹಮೇ ಅಪ್ನೆ ಮನ್ ಕೋ ಹಮೇಶಾ ಸಂತುಲಿತ ರಕ್ನಾ ಹೇ ಇಸಿ ಮೇ ಹಿ ಹಮಾರಾ ಆತ್ಮವಿಕಾಸ್ ಸಮಾಯಾ ಹೇ ಮೇ ಅಪ್ನೆ ಕರ್ತವ್ಯ ಖುದ್ ಕೆ ಪ್ರತಿ ಕುಟುಂಬ ಕೆ ಪ್ರತಿ ಕಾಮ್ ಸಮಾಜ ಔರ್ ವಿಶ್ವಾಸ್ ಕೆ ಪ್ರತಿ ಶಾಂತಿ ಆನಂದ್ ಔರ್ ಸ್ವಾಸ್ಥ್ಯ ಕೆ ಪ್ರಚಾರ ಕೆ ಲಿಯೆ ಬದ್ಧ ಹೂಂ ಯಹ ಮೇರಾ ಸಂಕಲ್ಪ ಹೇ. ಧ್ಯಾನದ ಕೊನೆಯ ಅಭ್ಯಾಸದಲ್ಲಿ ದೀರ್ಘವಾಗಿ ಉಸಿರು ತಗೊಳ್ಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಕೊನೆಯದಾಗಿ ಶಾಂತಿ ಮಂತ್ರದೊಂದಿಗೆ ನಮ್ಮ ಈ ಒಂದು 6 ದಿನಗಳ ಯೋಗದ ಅಭ್ಯಾಸವನ್ನು ನಾವು ಅಂತಿಮಗೊಳಿಸೋಣ. ನಮಸ್ಕಾರ ಸ್ಥಿತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ನಿಧಾನವಾಗಿ ಉಜ್ಕೊಳ್ಳಿ, ಕಪ್ ಶೇಪ್ ಮಾಡಿ, ಕಣ್ಣಿಗೆ ಕೊಡಿ, ನಿಧಾನ ಮುಖ ಒರೆಸ್ಕೊಳ್ಳಿ, ತೋಳುಗಳನ್ನು ತೊಡೆಯನ್ನು ಬೆನ್ನನ್ನು ತಿಳ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಹರಿಹಿ ಓಂ. ಯೋಗ ಬಂಧುಗಳೇ, ಯೋಗಾಭಿಮಾನಿಗಳೇ, ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವಾದ್ಯಂತ ನಡೆಸ್ತಾ ಇದ್ದೇವೆ ಕಳೆದ 5 ವರ್ಷಗಳಿಂದ. ಈ ವರ್ಷ ಕೊರೋನಾ ವೈರಸ್ನ ಕಾರಣದಿಂದಾಗಿ ನಾವೆಲ್ಲರೂ ಒಟ್ಟು ಸೇರಿ ಯೋಗಾಸನದ ಅಭ್ಯಾಸವನ್ನು ಜೂನ್ 21ರಂದು ಮಾಡಲು ಅಸಾಧ್ಯವಾಗಿರುವುದರಿಂದ ನಮ್ಮ ಯೂಟ್ಯೂಬ್ ಕೈಂಡ್ ಕಾರ್ಕಳ ಚಾನೆಲ್ನವರು ಹೊಸ ಯೋಜನೆಯನ್ನು ಮಾಡಿ ಕಾರ್ಕಳದ ಜನತೆಗೆ ಮತ್ತು ಎಲ್ಲ ಅಭಿಮಾನಿಗಳಿಗೆ, ಯೋಗಾಸಕ್ತರಿಗೆ, ಯೋಗಾಭಿಮಾನಿಗಳಿಗೆ ಅದರ ಪ್ರಯೋಜನವನ್ನು ಸಿಗಬೇಕು ಎಂಬ ದೃಷ್ಟಿಯಿಂದ ಸತತ 6 ದಿನಗಳ ಒಂದು ಯೋಗಾಸನದ ವಿಶ್ವ ಯೋಗ ದಿನಾಚರಣೆಯ ಏನು ಒಂದು ಸಿಲೆಬಸ್ ಇದೆ, ಆ ಒಂದು ಅಡಿಯಲ್ಲಿ 6 ದಿನಗಳ ಕಾಲ ಯೂಟ್ಯೂಬ್ನಲ್ಲಿ ನಿಮಗೆ ಅದರ ಅಭ್ಯಾಸವನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅವುಗಳನ್ನು ನೋಡಿಕೊಂಡು ನಾವು ನಿತ್ಯ ಯೋಗಾಸನವನ್ನು ಅಭ್ಯಾಸ ಮಾಡಿಕೊಂಡು ಮುಖ್ಯವಾಗಿ ಜೂನ್ 21ರಂದು ನಿಮಗೆ ಅನುಕೂಲವಾಗಿರುವಂಥ ಮುಂಜಾವಿನ ಸಮಯದಲ್ಲಿ ಯೋಗಾಸನದ ಅಭ್ಯಾಸವನ್ನು ಮಾಡಿ ತಾವುಗಳು ಕೆಳಗೆ ಡಿಸ್ಪ್ಲೇ ಆಗಿರುವಂಥ ಒಂದು ಮೊಬೈಲ್ ನಂಬರಿಗೆ ತಾವು ವಿಡಿಯೋ ಕ್ಲಿಪ್ಪನ್ನು ಅಥವಾ ಭಾವಚಿತ್ರ, ಯೋಗದ ಭಂಗಿಯಲ್ಲಿರುವಂಥ ಭಾವಚಿತ್ರದಲ್ಲಿ ತಮ್ಮ ಫೋಟೋವನ್ನು ಕಳಿಸ್ಕೊಡ್ಬೇಕು ಹಾಗೂ ಅವರು ಮಾಡಿದ ಒಂದು ಈ ಶ್ರಮಕ್ಕೆ ಸಾರ್ಥಕತೆಯನ್ನು ತಂದುಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮಗೆ ಯಾವುದೇ ಈ ಆಸನದ ಅಭ್ಯಾಸದ ಬಗ್ಗೆ ಸಮಸ್ಯೆಗಳಿದ್ದಲ್ಲಿ ಅಥವಾ ಸಂಶಯಗಳಿದ್ದಲ್ಲಿ ಈ ಕೆಳಗೆ ಕಂಡಿರುವಂಥ ನಂಬರಿಗೆ ತಾವು ದೂರವಾಣಿ ಮೂಲಕ ಅಥವಾ ವಾಟ್ಸಪ್ ಮೂಲಕ ಮೆಸೇಜನ್ನು ಕಳಿಸಿದ್ರ ಮೂಲಕ ಸಂದೇಹವನ್ನು ನಿವಾರಣೆ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿಹಿ ಓಂ.